Hmm? ಹಲೋ ರೇವಾ, ಅವನು ನಮ್ ಪ್ಲಾನ್ ಪ್ರಕಾರನೇ ನನ್ ಸೈಕಲ್ನ ಕತ್ಕೊಂಡು ಹೋದ. ನಾಳೆ ಲಡ್ಡು ಸಿಂಗ್ ಸರ್ ಜೊತೆ ಹೋಗಿ ಸೈಕಲ್ ಮತ್ತು ಕಳ್ಳ ಎರಡನ್ನೂ ಹುಡ್ಕೋಣ. ನೋಡಿ, ನಾನ್ ಬಂದಿದ್ದಾಯ್ತು. ಇಲ್ಲಿದೆ ನೋಡಿ ಅವನ್ ಸೈಕಲ್. ಬಾಸ್, ಒಂದು ಬಟನ್ ಕೆಲಸ ಗೊತ್ತಾಯ್ತು. ಬಾಸ್, ನನ್ನ ಮೇಲ್ಗಡೆ ಏನು ಕೂಗ್ತಿದ್ದೀನಿ? ಅಯ್ಯೋ, ಇಟ್ಕೊಳ್ರ. ಇದೇನ್ ಸೈಕಲ್? ಇಲ್ಲ, ಲಗಾಮಿಲ್ದಿರೋ ಕುದುರೆನ. ಆದ್ರೂ ಸೈಕಲ್ ಸೈಕಲ್ ಮೇಲೆ ಬರ್ದಿದೆ ಓಡ್ಸೋನ್ ಹೆಸರು. ಒಂದೇ ದಿನದಲ್ಲಿ ಇದನ್ನ ನನ್ ಕಂಟ್ರೋಲ್ ತಗೊಂಡ್ ಬಂದೇ ಬರ್ತೀನಿ ನೋಡ್ತಾ ಇರೋ. ಸೈಕಲ್ ನಮ್ಮ ರೇಂಜ್ ಒಳಗಡೆ ಇದೆ, ಅವ್ರು ಇಲ್ಲೇ ಇಲ್ಲೋ ಇದಾರೆ. ಈಗ ನನ್ನ ಸೈಕಲ್ನ ನನ್ನ ರಿಮೋಟ್ ಕಂಟ್ರೋಲ್ ಮೂಲಕ ಕರಿಬಹುದು. ಇದು ಸೂಪರ್ ಅಲ್ವಾ? ಅದನ್ನ ಹಿಡ್ಕೊಳ್ರು, ಅಲ್ಲಿ ನೋಡಿ ಅದು ಹೋಗ್ತಾ ಇದೆ. ಹಾಗಾದ್ರೆ ಆ ಹುಡುಗ ಇಲ್ಲೇ ಎಲ್ಲೋ ಇದ್ದಾನೆ, ಅವನ ಈ ಸೈಕಲ್ನ ರಿಮೋಟ್ ಮೂಲಕ ತರಿಸ್ಕೊಳಕ್ಕಾಗೋದು. ನನಗೆ ಆ ಸೈಕಲ್ ಬೇಕು. ಶಬಾಷ್, ಬಿಡಬೇಡಿ ಬಿಡಬೇಡಿ. ಅವರೆಲ್ಲ ಸೈಕಲ್ನ ಚೇಸ್ ಮಾಡ್ಕೊಂಡೇ ಬರ್ತಿದ್ದಾರೆ, ನೀವು ಬಚ್ಚಿಟ್ಕೊಳ್ಳಿ. ಸರಿ, ನಡಿ. ಬನ್ನಿ ಸರ್. ಹ್ಮ್,
ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಮಗು. ಸೈಕಲ್ ಸೈಕಲ್ ಮೇಲೆ ಬರ್ದಿದೆ ವೋಡ್ಸೌನ ಹೆಸರು. ಈಗ ಈ ಸೈಕಲ್ ಮೇಲೆ ನನ್ನ ಹೆಸರು ಈಗಾಗಲೇ ಬರ್ದಾಗಿದೆ. ಮಗು ಅಂತ ಹೇಳಬೇಡಿ ಅಂಕಲ್. ಓಹೋ, ಮಗುನ ಮಗು ಅಂದ್ರೆ ಇನ್ನೇನು ಅನ್ಬೇಕು? ಶಿವ, ಶಿವ ಅಂತ ನನ್ನ ಹೆಸರು. ಅರೆ ಹಿಡೀರಿ ಇವನನ್ನ, ನನ್ನ ಮುಖ ಏನ್ ನೋಡ್ತಿದ್ದೀರಾ? ಪ್ರತಿ ಬೇಡಿ ಮೇಲೂ ಬರ್ದಿರುತ್ತೆ ಹಾಕೊಳ್ಳೋನ್ ಹೆಸರು. ಹ್ಯಾಂಡ್ಸ್ ಅಪ್, ಯು ಆರ್ ಅಂಡರ್ ಅರೆಸ್ಟ್. ಹಿಡೀರಿ. ಹ್ಯಾಂಡ್ಸ್ ಅಪ್ ಏನೋ ಮಾಡ್ತೀನಿ, ಆದ್ರೆ ರಿವಾಲ್ವರ್ ಎಲ್ಲಿದೆ? ಅಯ್ಯೋ, ಬೆಳಿಗ್ಗೆ ಅವಸರದಲ್ಲಿ ರಿವಾಲ್ವರ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಬಂದಿದ್ದೀನಿ, ನೆನಪೆ ಆಗ್ಲಿಲ್ಲ. ಅಯ್ಯೋ, ಜಯರಾಮ ಹಿಡ್ಕೋ. ಸರ್ ಬರ್ತಿದ್ದೀನಿ. ಅಯ್ಯೋ ಜಯರಾಮ, ನನ್ನ ಸೈಕಲ್ ಹಿಡ್ಕೋ. ಹೊಡೆದಾಕೆ. ಈಗ ನನಗಂತೂ ಒಂದ್ ಅರ್ಥ ಆಯ್ತು, ನಿನ್ನ ಸೈಕಲ್ ಫೈಟ್ ಅಲ್ಲಿ ಸೋಲ್ಸೋದು ತುಂಬಾ ಕಷ್ಟ. ಆದ್ರೆ ಕೈ ಕೈ ಮಿಲಾಸಕ್ ಬಂದ್ರೆ ಏನ್ ಮಾಡ್ತೀಯ ಹುಡುಗ? ಸರಿಗಿರಲ್ಲ ಅಣ್ಣವ್ರೆ, ಹೇಳ್ದೆ ತಾನೆ ಮಗು ಅನ್ಬೇಡಿ ಅಂತ. ಸಾಕು ಸಾಕು ಮಾಡು, ಇನ್ನು ನನ್ನ ಕೈಯಲ್ಲಿ ಒದಿ ತಿನ್ನಕ್ಕಾಗಲ್ಲ. ಅಯ್ಯೋ, ಆ ಇನ್ಸ್ಪೆಕ್ಟರ್ ಎಲ್ಲಿದ್ದಾರೆ? ಬೇಗ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ ಹೇಳು. ಅವ್ರ ಹತ್ರ ರಿವಾಲ್ವರ್ ಇಲ್ಲ. ಏ ಪರವಾಗಿಲ್ಲ, ನಾನು ಸರೆಂಡರ್ ಆಗ್ಬಿಡ್ತೀನಿ. ಉಳದ್ ಕಳ್ರಲ್ಲ ಎಲ್ಲಿ ಹೇಳೋ ಅದು. ಹಾ, ಈಗ ಗೊತ್ತಾಯ್ತು,
ಲಡ್ಡು ಸಿಂಗ್ ಹೆಸರು ಇಲ್ಲೂ ಫೇಮಸ್ ಆಗಿ ಹೋಗಿದೆ. ಸರೆಂಡರ್ ಆಗ್ಲೇಬೇಕು, ಜೈಲ್ಗೆ ಹೋಗ್ಲೇಬೇಕು. ನಿನ್ ಕೈಲಿ ಹಿಟ್ ರುಬ್ಬಿಸ್ತೀನಿ. ಬೇಡಿ ಹಾಕ್ರಿ, ಬೇಡಿ ಹಾಕ್ರಿ. ಅಣ್ಣವ್ರೆ, ಸೈಕಲ್ ಸೈಕಲ್ ಮೇಲೆ ಬರ್ದಿರುತ್ತೆ ಓಡ್ಸೋರ ಹೆಸರು, ಆದ್ರೆ ನನ್ನ ಸೈಕಲ್ ಮೇಲೆ ನನ್ನ ಹೆಸರು ಮಾತ್ರ ಬರ್ದಿದೆ. ಏನಂತೀರಾ ಫ್ರೆಂಡ್ಸ್? ಯೆಸ್.